ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಕರ್ನಾಟಕದಲ್ಲಿ ಚುನಾವಣೆ ಗೆಲ್ಲೋದು ಐಟಿ ದಾಳಿಗೆ ಆದೇಶ ಕೊಟ್ಟಂಗಲ್ಲ ರೀ, ಹೀಗಂತ ಯಾರು ಹೇಳಿದ್ ಗೊತ್ತಾ? ಅದ್ಯಾರು ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಉತ್ತರ ಪ್ರದೇಶದಲ್ಲಿ ಚುನಾವಣೆ ಗೆದ್ದಂತಲ್ಲ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅನ್ನ ಸೋಲಿಸಲು ಆಗೋದಿಲ್ಲ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾಗೆ ಸವಾಲ್ ಕೊಟ್ಟಿದ್ದಾರೆ. ನಾವೇನು ಮಕ್ಕಳಲ್ಲ, 40 ವರ್ಷಗಳಿಂದ ರಾಜಕೀಯದಲ್ಲಿ ಇದ್ದೀವಿ. ಅಮಿತ್ ಶಾ ಅದ್ಭುತ ತಂತ್ರಗಾರ ಆಗಿದ್ರೆ ಪಂಜಾಬ್, ಗೋವಾ, ಮಣಿಪುರದಲ್ಲಿ ಯಾಕೆ ವಿಫಲರಾಗ್ತಾ ಇದ್ರು ಅಂತ ಅವರು ಪ್ರಶ್ನಿಸಿದ್ದಾರೆ. ಆಳಂದದಲ್ಲಿ ವಿವಿಧ ಕಾಮಗಾರಿಗೆ ಶಂಕುಸ್ಥಾಪನೆ ನಡೆಸಿದ ನಂತರ ಸಿದ್ದರಾಮಯ್ಯ ಅವರು ಮಾತನಾಡಿದ್ರು. ಕರ್ನಾಟಕದಲ್ಲಿ ಚುನಾವಣೆ ಗೆಲ್ಲೋದು ಅಂದ್ರೆ ಕಾಂಗ್ರೆಸ್ ನಾಯಕರ ಮೇಲೆ ಐಟಿ ದಾಳಿಗೆ ಆದೇಶ ನೀಡಿದ ಹಾಗಲ್ಲ, ಇದು ಬಸವಣ್ಣನ ನಾಡು, ಇಲ್ಲಿ ಅವರ ವಿಭಜನೆ ರಾಜಕೀಯ ಕೆಲಸ ಮಾಡೋದಿಲ್ಲ ಅಂತ ಖಾರವಾಗಿ ಪ್ರತಿಕ್ರಿಯಿಸಿದ್ದಾರೆ. ಇನ್ನು ಯಡಿಯೂರಪ್ಪನವರ ಮಿಷನ್ 150 ಬಗ್ಗೆ ಮಾತನಾಡಿದ ಸಿದ್ದರಾಮಯ್ಯ ಅವರು, ಜೈಲಿಗೆ ಹೋಗಿದ್ದವ್ರನ್ನ ಜನ ಯಾಕೆ ಆರಿಸ್ತಾರೆ? ಉಚಿತವಾಗಿ ಅಕ್ಕಿ ನೀಡಿದ, ಸಾಲ ಮನ್ನಾ ಮಾಡಿದ ಹಾಗೂ ಕಳೆದ ಚುನಾವಣೆ ವೇಳೆ ನೀಡಿದ ಭರವಸೆಗಳನ್ನ ಈಡೇರಿಸಿದ ನಮ್ಮ ಪಕ್ಷವನ್ನ ಬೆಂಬಲಿಸುತ್ತಾರೆ ಅಂತ ಹೇಳಿದ್ದಾರೆ. ಇನ್ನು ಉಚಿತ ಊಟ, ಶಿಕ್ಷಣ ಮತ್ತಿತರ ಅನುಕೂಲಗಳನ್ನ ಮಾಡಿದ ಸರ್ಕಾರಕ್ಕೆ ಜನರು ದ್ರೋಹ ಮಾಡೋದಿಲ್ಲ ಅಂತ ಸಿದ್ದರಾಮಯ್ಯ ಅವರು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಯ್ಯ ಅವರು ಈ ರೀತಿ ಹೇಳ್ತಾ ಇರೋದನ್ನ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಅಮಿತ್ ಶಾ ಕರ್ನಾಟಕಕ್ಕೆ ಬಂದಿರೋದು ಅವರಿಗೆ ಹೆದರಿಕೆ ಉಂಟು ಮಾಡಿದ್ಯಾ, ಅಥವಾ ಕಾಂಗ್ರೆಸ್ ಪಕ್ಷ ಇದೀಗ ಭಯದಲ್ಲಿದ್ಯಾ ಗೊತ್ತಿಲ್ಲ. ಎನಿವೇಸ್, ಸಿದ್ದರಾಮಯ್ಯ ಅವರು ಇದೀಗ ಅಮಿತ್ ಶಾ ಅವ್ರಿಗೆ ಸವಾಲಂತೂ ಹಾಕಿದ್ದಾರೆ, ಕರ್ನಾಟಕದಲ್ಲಿ ಚುನಾವಣೆ ಗೆಲ್ಲೋದು ಅಷ್ಟು ಈಸಿ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡೋಣ ಇದಕ್ಕೆ ಅಮಿತ್ ಶಾ ಹೇಗೆ ಪ್ರತಿಕ್ರಿಯಿಸ್ತಾರೆ ಅಂತ. ಹಾಗೆ ಕಾಂಗ್ರೆಸ್ ಅನ್ನ ಬಗ್ ಬಡಿಯೋದಕ್ಕೆ ಬಿಜೆಪಿ ಎಲ್ಲಾ ರೀತಿಯ ರಣತಂತ್ರಗಳನ್ನ ಮಾಡ್ತಾ ಇದೆ. ಸೊ ಕಾದ್ ನೋಡೋಣ ಏನೆಲ್ಲ ಆಗತ್ತೆ ಮುಂದಕ್ಕೆ ಅಂತ. ಇದ್ರ ಬಗ್ಗೆ ನಿಮ್ಮ ಕಮೆಂಟ್ಸ್ ಏನಾದ್ರೂ ಇದ್ರೆ ಧಾರಾಳವಾಗಿ ನಮಗೆ ಕಮೆಂಟ್ ಮಾಡಿ ಕಳಿಸಬಹುದು. ಜೊತೆಗೆ ಮತ್ತಷ್ಟು ಸುದ್ದಿಗೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಕೂಡ ಮಾಡಿ.